ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ ನಲ್ಲಿ ನಾವು ಯಾವ ರೀತಿಯಾಗಿ ಕ್ಲೈಂಟ್ಸ್ ಗಳನ್ನ ಇಂಟರ್ವ್ಯೂ ಮಾಡಬೇಕು ಎನ್ನುವಂತಹ ಇಂಟರ್ವ್ಯೂವಿಂಗ್ ಟೆಕ್ನಿಕ್ಸ್ ಗಳನ್ನ ಈ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಈ ಇಂಟರ್ವ್ಯೂವಿಂಗ್ ಟೆಕ್ನಿಕ್ಸ್ ಗಳ ಮೇಲೆ ಎರಡು ಕ್ಲಾಸ್ ಗಳಾಗಬಹುದು. ಈ ಪ್ರೆಸೆಂಟ್ ಕ್ಲಾಸ್ ನಲ್ಲಿ ನಾವು ಇಂಟರ್ವ್ಯೂ ಅಂದ್ರೆ ಏನು, ಇಂಟರ್ವ್ಯೂನ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಯಾವುವು, ಗುಡ್ ಇಂಟರ್ವ್ಯೂವರ್ ನ ಬಿಹೇವಿಯರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿಯಾಗಿರಬೇಕು, ಮತ್ತು ಅವನು ಯಾವ ಒಂದು ನೇಚರ್ ನ ಕ್ವಶನ್ಸ್ ಗಳನ್ನ ಕೇಳಬಹುದು, ಮತ್ತು ಯಾವ ಕ್ವಶನ್ಸ್ ಗಳನ್ನ ಅವರು ಅವಾಯ್ಡ್ ಮಾಡಬೇಕು, ಸೊ ಅವೆಲ್ಲವನ್ನ ಈ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇಂಟರ್ವ್ಯೂವಿಂಗ್ ಪ್ರೊಸೀಜರ್ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ಕಲಿಯೋಣ. ಸೊ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನ ಸಿಲೆಬಸ್ ನ ಪ್ರಕಾರ ಪ್ರತಿಯೊಬ್ಬ ಸ್ಟೂಡೆಂಟ್, ಎವ್ರಿ ಸ್ಟೂಡೆಂಟ್ ಲಾಯರ್ಸ್ ಗಳ ಆಫೀಸ್ ನಲ್ಲಿ ಅಥವಾ ಲೀಗಲ್ ಏಡ್ ಆಫೀಸ್ ನಲ್ಲಿ ಅಟ್ಲೀಸ್ಟ್ 2 ಇಂಟರ್ವ್ಯೂ ಸೆಷನ್ಸ್ ಗಳನ್ನ ಅವರು ಅಬ್ಸರ್ವ್ ಮಾಡಬೇಕು. ಆ ಇಂಟರ್ವ್ಯೂ ಸೆಷನ್ಸ್ ಗಳನ್ನ ತಮ್ಮ ಡೈರಿಗಳಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕು ಮತ್ತು ಅಸೆಸ್ಮೆಂಟ್ ಮಾಡಬೇಕು. ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಕೂಡ ಇಂಟರ್ವ್ಯೂವಿಂಗ್ ಟೆಕ್ನಿಕ್ಸ್ ಗಳ ಬಗ್ಗೆ, ಪ್ರೀ ಟ್ರಯಲ್ ಪ್ರಿಪರೇಷನ್ ನ ಬಗ್ಗೆ ಅವರು ನಾಲೆಜ್ ಅನ್ನ ಹೊಂದಿರಬೇಕು. ಇಂಟರ್ವ್ಯೂ ಅಂದ್ರೆ ಇದೊಂದು ಓಲ್ಡೆಸ್ಟ್ ಮತ್ತು ಆಫನ್ ಪದೇ ಪದೇ ಯೂಸ್ ಮಾಡುವಂತಹ ಡಿವೈಸ್. ಇದನ್ನ ಬಳಸಿಕೊಂಡು ಹ್ಯೂಮನ್ ಬೀಯಿಂಗ್ಸ್ ಗಳಿಂದ ಬೇಕಾದಂತಹ ಇನ್ಫಾರ್ಮೇಶನ್ಸ್ ಗಳನ್ನ ಪಡ್ಕೊಳ್ಬಹುದು. ಸೊ ಇಂಟರ್ವ್ಯೂ ಒಂದು ವರ್ಬಲ್ ಮೆಥಡ್. ಈ ಮೆಥಡ್ ಅನ್ನ ಇನ್ಫಾರ್ಮೇಶನ್ ಸೆಕ್ಯೂರ್ ಮಾಡಲು ಬಳಸಲಾಗುತ್ತೆ. ಇಂಟರ್ವ್ಯೂ ಒಂದು ಕನ್ವರ್ಸೇಷನ್, ಇದು ಇದಕ್ಕೆ ಅದರದೇ ಆದ ಒಂದು ಪರ್ಪೋಸ್ ಇದೆ. ಇಂಟರ್ವ್ಯೂ ಅನ್ನ ಫೇಸ್ ಟು ಫೇಸ್ ಕಂಡಕ್ಟ್ ಮಾಡಬೇಕು. ರೆಸ್ಪಾಂಡೆಂಟ್ ಇಲ್ಲಿಟರೇಟ್ ಆಗಿರ್ಲಿ ಅಥವಾ ಎಜುಕೇಟೆಡ್ ಆಗಿರ್ಲಿ, ಇಬ್ಬರನ್ನು ಕೂಡ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಬೇಕು. ನೆಕ್ಸ್ಟ್, ಈ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಇಂಟರ್ವ್ಯೂ ಅಂತಂದ್ರೆ ಇದು ಮೀಟಿಂಗ್. ಈ ವ್ಯಕ್ತಿಗಳು ಫೇಸ್ ಟು ಫೇಸ್ ಮೀಟ್ ಆಗ್ತಾರೆ, ಯಾವುದೋ ಒಂದು ಪರ್ಪೋಸ್ ಇಟ್ಕೊಂಡು ಕೆಲವೊಂದು ಸಮ್ ಪಾಯಿಂಟ್ಸ್ ಗಳ ಮೇಲೆ ಫಾರ್ಮಲ್ ಆಗಿ ಇನ್ಫಾರ್ಮೇಶನ್ಸ್ ಗಳನ್ನ ಪಡ್ಕೊಳ್ತಾರೆ. ಜಾನ್ ಮಡ್ಗೆ ಪ್ರಕಾರ ಇಂಟರ್ವ್ಯೂ ಅಂತ ಹೇಳಿದ್ರೆ ಇದೊಂದು ಪರ್ಪೋಸ್ ಕನ್ವರ್ಸೇಷನ್. ಈ ಕನ್ವರ್ಸೇಷನ್ ನಲ್ಲಿ ಯಾವುದೋ ಒಂದು ಪರ್ಪೋಸ್ ಗಾಗಿ ನೆಸೆಸರಿ ಇನ್ಫಾರ್ಮೇಶನ್ಸ್ ಗಳನ್ನ ಪಡ್ಕೊಳ್ಳೋದು, ಸೊ ಇದನ್ನ ಇಂಟರ್ವ್ಯೂ ಅಂತೇಳಿ ಕರೆಯುತ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ಈಗ ಇಂಟರ್ವ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನೋಡೋಣ. ಇದರಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಟರ್ವ್ಯೂ ಒಂದು ಸೋಷಿಯಲ್ ಕಾಂಟ್ರಾಕ್ಟ್. ಇದನ್ನ ಮನುಷ್ಯರ ಬಿಹೇವಿಯರ್ ಮತ್ತು ಅವರ ಪರ್ಸನಲ್ ಪ್ರಾಬ್ಲಮ್ಸ್ ಗಳನ್ನ ಸ್ಟಡಿ ಮಾಡಲು ಉಪಯೋಗ ಮಾಡಲಾಗುತ್ತೆ. ಎರಡನೇದಾಗಿ, ಇಂಟರ್ವ್ಯೂ ಒಂದು ಡೆಫಿನೆಟ್ ಅಬ್ಜೆಕ್ಟ್ ಅನ್ನು ಹೊಂದಿರುತ್ತೆ. ಸೊ ಅದು ಸರ್ಟೇನ್ ಇನ್ಫಾರ್ಮೇಶನ್ಸ್ ಗಳನ್ನ ಪಡ್ಕೊಳ್ಳೋದಾಗಿದೆ. ಮತ್ತೆ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಟರ್ವ್ಯೂ ಅಂತಂದ್ರೆ ಇಂಟರ್ವ್ಯೂವರ್ ಮತ್ತು ರೆಸ್ಪಾಂಡೆಂಟ್ ಇಬ್ರು ಫೇಸ್ ಟು ಫೇಸ್ ಮೀಟಿಂಗ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು. ಅದೇ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್, ಆ ಮೀಟಿಂಗ್ ಸಮಯದಲ್ಲಿ ಇಂಟರ್ವ್ಯೂವರ್ ರೆಸ್ಪಾಂಡೆಂಟ್ ಗೆ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದು, ಸೊ ಅದನ್ನ ಇಶ್ಯೂ ಆಫ್ ಫ್ಯಾಕ್ಟ್ ಅಂತೇಳಿ ಕರೆಯುತ್ತೇವೆ. ಆಮೇಲೆ ಫಿಫ್ತ್ ಪಾಯಿಂಟ್, ಇಂಟರ್ವ್ಯೂ ಒಂದು ವರ್ಬಲ್ ಮೆಥಡ್, ಸೊ ಆ ಮೆಥಡ್ ಮುಖಾಂತರ ಇನ್ಫಾರ್ಮೇಶನ್ ನ ಪಡ್ಕೊಳ್ಳೋದು. ಸೊ ಈ ರೀತಿಯಾಗಿ ಇಂಟರ್ವ್ಯೂ 5 ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಹೊಂದಿದೆ. ಸೊ ಯಾವುದೇ ಒಂದು ಇಂಟರ್ವ್ಯೂ ಸಕ್ಸೆಸ್ ಆಗಬೇಕು ಅಂದಾಗ, ಸೊ ಅಲ್ಲಿ ಮೊದಲನೇದಾಗಿ ಇಂಟರ್ವ್ಯೂವರ್ ರೆಸ್ಪಾಂಡೆಂಟ್ ನ ಜೊತೆ ಯಾವ ರೀತಿಯಾಗಿ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಳ್ಳುವಂತಹ ಒಂದು ಕೆಪಾಸಿಟಿಯನ್ನು ಅವನು ಹೊಂದಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇದಾಗಿ, ಯಾವ ರೀತಿಯಾಗಿ ರೈಟ್ ಮ್ಯಾನರ್ ನಲ್ಲಿ ರೈಟ್ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ಕೇಳಬೇಕು ಅನ್ನೋದು ಇಂಟರ್ವ್ಯೂವರ್ಗೆ ಗೊತ್ತಿರಬೇಕು. ಆಮೇಲೆ ಮೂರನೇದಾಗಿ, ಇಂಟರ್ವ್ಯೂ ಸಮಯದಲ್ಲಿ ರೆಸ್ಪಾಂಡೆಂಟ್ ನಿಂದ ಪಡೆದಂತಹ ಇನ್ಫಾರ್ಮೇಶನ್ಸ್ ಗಳನ್ನ ರೆಸ್ಪಾನ್ಸ್ ಗಳನ್ನ ಪ್ರಾಪರ್ ಆಗಿ ಅಕ್ಯುರೇಟ್ ಆಗಿ ಎಲ್ಲವನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಬರುವಂತದ್ದು, ಗುಡ್ ಇಂಟರ್ವ್ಯೂವರ್ ಯಾವ ರೀತಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಹೊಂದಿರಬೇಕು. ಮೊದಲನೇದಾಗಿ, ಗುಡ್ ಇಂಟರ್ವ್ಯೂವರ್ ಪ್ಲೀಸಿಂಗ್ ಪರ್ಸನಾಲಿಟಿಯನ್ನ ಹೊಂದಿರಬೇಕು, ಒಳ್ಳೆ ಗುಡ್ ಮ್ಯಾನರ್ಸ್ ಗಳನ್ನ ಹೊಂದಿರಬೇಕು, ರೆಸ್ಪಾಂಡೆಂಟ್ ಗೆ ತನ್ನ ಸಿಂಪಥೆಟಿಕ್ ಅಟಿಟ್ಯೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು, ಅವನು ಅಲ್ಲಿ ಒಂದು ಗುಡ್ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಬೇಕು, ರೆಸ್ಪಾಂಡೆಂಟ್ ನ ಕಾನ್ಫಿಡೆನ್ಸ್ ಅನ್ನ ಪಡ್ಕೊಳ್ಬೇಕು, ಇಂಟರ್ವ್ಯೂವರ್ ರೆಸ್ಪಾಂಡೆಂಟ್ ಗೆ ಕನ್ವಿನ್ಸ್ ಮಾಡುವಂತ ಕೆಪಾಸಿಟಿಯನ್ನು ಹೊಂದಿರಬೇಕು, ಮತ್ತು ಅವನಿಂದ ಇನ್ಫಾರ್ಮೇಶನ್ಸ್ ಗಳನ್ನ ಪಡೆದುಕೊಳ್ಳುವಂತಹ ಒಂದು ಟ್ಯಾಲೆಂಟ್ ಅನ್ನ ಹೊಂದಿರಬೇಕು. ಆಮೇಲೆ ಎರಡನೇದಾಗಿ, ಇಂಟರ್ವ್ಯೂವರ್ ಆದವರು ಇಂಟರ್ವ್ಯೂ ಸಮಯದಲ್ಲಿ ರೆಸ್ಪಾಂಡೆಂಟ್ ಏನಾದರೂ ಎಕ್ಸಾಜರೇಷನ್ ನಿಂದ ಇರ್ರೆಲೆವೆಂಟ್ ಒಂದು ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನು ಸತ್ಯವನ್ನ ಮತ್ತೆ ಇನ್ಸಿಡೆಂಟ್ ಹಿಂದೆ ಇರುವಂತಹ ರಿಯಾಲಿಟಿಯನ್ನ
ಹುಡುಕುವಂತಹ ಕೆಲಸವನ್ನ ಮಾಡುವಂತಹ ಒಂದು ಕೆಪಾಸಿಟಿಯನ್ನ ಇಂಟರ್ವ್ಯೂ ಹೊಂದಿರಬೇಕು. ಆಮೇಲೆ ಇಂಟರ್ವ್ಯೂವರ್ಗೆ ಒಂದು ಸೈಕಲಾಜಿಕಲ್ ನಾಲೆಜ್ ಇರಬೇಕು. ರೆಸ್ಪಾಂಡೆಂಟ್ ಯಾವ ರೀತಿಯಾಗಿ ನರೇಷನ್ ಮಾಡ್ತಾ ಇದ್ದಾನೆ, ನರೇಷನ್ ಮಾಡುವಂತಹ ಫ್ಯಾಕ್ಟ್ಸ್ ಗಳ ಬಗ್ಗೆ ಒಂದು ಜಜ್ಮೆಂಟ್ ಅನ್ನು ಅವ್ರು ತೆಗೆದುಕೊಳ್ಬೇಕು. ಇದರ ಜೊತೆ ಮೂರನೇದಾಗಿ ಇಂಟರ್ವ್ಯೂವರ್ ಸೈಲೆಂಟ್ ಆಗಿ ಅವನನ್ನ ವಾಚ್ ಮಾಡ್ತಾ ಇರಬೇಕು, ಅವನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರಬೇಕು. ಸೊ ಅವನು ತನ್ನಷ್ಟಕ್ಕೆ ತಾನು ಆ ಒಂದು ಇಂಟರ್ವ್ಯೂನಲ್ಲಿ ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗ್ಬೇಕು. ಸೊ ನರೇಷನ್ ನ ಜೊತೆ ಪ್ರಶ್ನೆಗಳನ್ನ ಕೇಳ್ತಾ ಇರಬೇಕು, ಮತ್ತೆ ಇಂಟರ್ವ್ಯೂ ಮಧ್ಯೆ ಗೈಡಿಂಗ್ ಗಳನ್ನ ಮಾಡ್ತಾ ಇರಬೇಕು. ಇಲ್ಲಿ ಇಂಟರ್ವ್ಯೂ ಹತ್ರ ಒಂದು ಪರ್ಸನಾಲಿಟಿ ಇರಬೇಕು, ಮತ್ತು ಅವ್ರ ಹತ್ರ ಕೆಲವೊಂದು ಟ್ಯಾಕ್ಸ್ ಗಳಿರಬೇಕು, ಸ್ಕಿಲ್ಸ್ ಗಳಿರಬೇಕು. ಅವುಗಳ ಹೆಲ್ಪ್ ಪಡ್ಕೊಂಡು ಇನ್ಫಾರ್ಮೇಶನ್ ಪಡೆದುಕೊಳ್ಳುವಂತಹ ಒಂದು ಕೆಪಾಸಿಟಿಯನ್ನ ಹೊಂದಿರಬೇಕು. ನೆಕ್ಸ್ಟ್, ಈಗ ಇಂಟರ್ವ್ಯೂವರ್ ಯಾವ ಒಂದು ನೇಚರ್ನ ಪ್ರಶ್ನೆಗಳನ್ನ ರೆಸ್ಪಾಂಡೆಂಟ್ ಗೆ ಕೇಳಬಹುದು, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಮೊದಲನೇದಾಗಿ ಇಂಟರ್ವ್ಯೂವರ್ ಕೇಳುವಂತಹ ಪ್ರಶ್ನೆಗಳು ಕಡಿಮೆ ಆಗಿರಬೇಕು, ಕಡಿಮೆ ಶಾರ್ಟ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು, ಸಿಂಪಲ್ ಆಗಿರಬೇಕು, ಆನ್ಸರ್ ಮಾಡೋದಕ್ಕೆ ಈಸಿ ಆಗಿರಬೇಕು ಕ್ವಶನ್ಸ್ ಗಳು. ಆಮೇಲೆ ಎರಡನೇದಾಗಿ ಪ್ರಶ್ನೆಗಳನ್ನ ಕೇಳಿದ್ರೆ ರೆಸ್ಪಾಂಡೆಂಟ್ ಉತ್ತರಗಳನ್ನು ಹೇಳುವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಬೇಕು. ಆಮೇಲೆ ಕ್ವಶನ್ಸ್ ಗಳು ಪ್ರಾಬ್ಲಮ್ಸ್ ಗಳನ್ನ ಇಶ್ಯೂಗಳನ್ನ ಬೇಸ್ ಆಗಿಟ್ಕೊಂಡು ಕ್ವಶನ್ಸ್ ಗಳನ್ನ ಕೇಳಬೇಕು. ಆಮೇಲೆ ನಾಲ್ಕನೇದಾಗಿ ಕರೆಕ್ಟ್ ರಿಪ್ಲೈ ಅನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಇನ್ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳಬಹುದು. ಆಮೇಲೆ ಸಿಕ್ಸ್ತ್, ಕ್ವಶನ್ಸ್ ಗಳು ಇಂಟರ್ ರಿಲೇಟೆಡ್ ಆಗಿರಬೇಕು ಮತ್ತು ಸೀಕ್ವೆನ್ಸ್ ನಲ್ಲಿ ಕೇಳಬೇಕು. ಆಮೇಲೆ ಸಿಕ್ಸ್ತ್, ಆರನೇದಾಗಿ ಕ್ವಶನ್ಸ್ ಗಳು ಈ ಕ್ರಾಸ್ ಚೆಕಿಂಗ್ ಅನ್ನ ಫೆಸಿಲಿಟೇಟ್ ಮಾಡೋ ರೀತಿಯಲ್ಲಿ ಇರಬೇಕು. ಅಲ್ಲಿ ಸೆವೆಂತ್ ಒನ್, ಕ್ವಶನ್ಸ್ ಗಳನ್ನ ಕೇಳಿದ್ರೆ ಯಾವುದೇ ರೀತಿಯ ಡೌಟ್ ಇರಬಾರ್ದು, ಡೌಟ್ ಗಳು ಕ್ಲಿಯರ್ ಆಗುವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಬೇಕು. ಆಮೇಲೆ ನೆಕ್ಸ್ಟ್, ಈಗ ಯಾವ ಕ್ವಶನ್ಸ್ ಗಳನ್ನ ಕೇಳಬಾರ್ದು, ಅದರಲ್ಲಿ ಫಸ್ಟ್ ಟೂ ಲಾಂಗ್ ಕ್ವಶನ್ಸ್ ಗಳನ್ನ ಕೇಳಬಾರ್ದು, ಎರಡನೇದಾಗಿ ಕಾಂಪ್ಲೆಕ್ಸ್ ಕ್ವಶನ್ಸ್ ಗಳನ್ನ ಕೇಳಬಾರ್ದು, ಕ್ವಶನ್ಸ್ ಗಳು ಸಸ್ಪಿಷಿಯನ್ ರೀತಿಯಲ್ಲಿ ಇರಬಾರ್ದು. ಆಮೇಲೆ ನಾಲ್ಕನೇದು ಎಂಬರಾಸಿಂಗ್ ಕ್ವಶನ್ಸ್ ಗಳನ್ನ ಕೇಳಬಾರ್ದು, ಐದನೇದಾಗಿ ಪ್ರಾಬ್ಲಮ್ ಗೆ ರಿಲೇಟ್ ಇರಲಾರ್ದಂತಹ ರೆಲೆವೆಂಟ್ ಇರಲಾರ್ದಂತಹ ಪ್ರಶ್ನೆಗಳನ್ನ ಕೇಳಬಾರ್ದು, ಆಮೇಲೆ ಆರನೇದಾಗಿ ಲೀಡಿಂಗ್ಸ್ ಕ್ವಶನ್ಸ್ ಗಳನ್ನ ಕೇಳಬಾರ್ದು. ಸೊ ಯಾವ ಆನ್ಸರ್ಸ್ ಗಳನ್ನ ನಾವು ಬೇರೆ ರೀತಿಯಲ್ಲಿ ಪಡ್ಕೊಳ್ಬಹುದು ಅಂತ ಕ್ವಶನ್ಸ್ ಗಳನ್ನ ಕೇಳಬಾರ್ದು, ಇನ್ಕ್ವೈರಿ ಮಾಡುವ ರೀತಿಯಲ್ಲಿ ಕ್ವಶನ್ಸ್ ಗಳು ಇರಬಾರ್ದು, ಕ್ವಶನ್ಸ್ ಗಳು ಇನ್ಅಕ್ಯುರೇಟ್ ರೆಸ್ಪಾನ್ಸ್ ಗಳನ್ನ ಪಡೆಯೋ ರೀತಿ ಇರಬಾರ್ದು, ಮತ್ತು ಕ್ವಶನ್ಸ್ ಗಳನ್ನ ಕೇಳಿದ್ರೆ ಎಲ್ಲರೂ ಒಪ್ಪಿಕೊಳ್ಳುವ ರೀತಿಯಲ್ಲಿರಬೇಕು, ಯೂನಿವರ್ಸಲ್ಲಿ ಅಕ್ಸೆಪ್ಟೆಡ್ ನಾರ್ಮ್ಸ್ ಇಲ್ಲದೆ ಇರುವಂತಹ ಪ್ರಶ್ನೆಗಳನ್ನ ಕೇಳಬಾರ್ದು. ಸೊ ಸ್ನೇಹಿತರೆ, ಈ ಕ್ಲಾಸ್ ನಲ್ಲಿ ಇಂಟರ್ವ್ಯೂ ಅಂದ್ರೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇಂಟರ್ವ್ಯೂನ ಪ್ರೊಸೀಜರ್ ಯಾವ ರೀತಿ ಆಗಿರಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.